ಮನೆ ಮನೆಗೂ ರೋಡ್ ರೋಡ್ ಆಟ ಎತ್ಕೊಂಡ್ಬಾರ್ದು, ನಾವು ಅನಾಥಾಶ್ರಮ ಮಾಡಿದೀವಿ ಅಂದ್ಬಿಟ್ಟು ಬಟ್ಟೆಗಳು ತಗೊಳೋದಾಗಿರ್ಬೋದು, ದುಡ್ಡುಗಳು ಇಸ್ಕೊಳೋದಾಗ್ಲಿ ಡಬ್ಬದಲ್ಲಿ ಬಂದು ಇಸ್ಕೊಂತಾರೆ. ಹೋಗ್ತಾ ಇದ್ದಾಗ ಹೋಗೋದಾಗಿರಲಿ ಬಟ್ಟೆ ಬಿಸಾಕ್ತಾರೆ, ನಾನೇ ನೋಡಿದೀನಿ ಬಟ್ಟೆ ಬಿಸಾಕ್ತಾರೆ, ದುಡ್ಡು ಇಟ್ಸ್ಕೊಂಡು ಹೋಗ್ತಾ ಇರ್ತಾರೆ. ಏನೋ ಮೂರತ್ತು ಊಟ ಅಂತ ಹೇಳ್ತಾರೆ, ಒಳಗಡೆ ಏನು ಸಮಸ್ಯೆ ಅನ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಅನಾಥಾಶ್ರಮ ನಡೆಸ್ತಾರೆ ಅಂದ ತಕ್ಷಣ ಎಲ್ಲರಿಗೂ ಕಣಿಕಾರ ಬಂದ್ಬಿಡುತ್ತೆ, ಯಾರು ಅದನ್ನ ಯೋಚನೆ ಮಾಡಲ್ಲ. ಗುರು ಅಂದ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಕೂಡ ಜಿಲ್ಲಾಧ್ಯಕ್ಷರು. ನಾನು ಚರ್ಚೆ ಮಾಡ್ಬೇಕನ್ನೋ ಈ ವಿಷಯ ಏನಂದ್ರೆ ಅನಾಥಾಶ್ರಮ ವೃದ್ಧಾಶ್ರಮ ಇದ್ರ ಬಗ್ಗೆ ಮಾತಾಡಕ್ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಮಾತಾಡ್ತಾ ಇರೋ ಉದ್ದೇಶ ಏನಂದ್ರೆ, ಇವಾಗ ಬೆಂಗಳೂರಲ್ಲಿ ಹಳೆ ಅವಾಗೂ ಇವಾಗ ಸುಮ್ಮನೆ ಚೇಂಜಸ್ ಆಗಿದೆ. ಇವತ್ತು ಹೆಂಗಾಗಿದೆ ಅಂದರೆ ಎಲ್ಲರೂ ಬೀದಿ ಬೀದಿಗೂ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ತಲೆ ಎತ್ತಿದೆ. ಇದು ನಾನೇ ಹೇಳ್ತಿದ್ದೆ, ಸರ್ಕಾರ ಮುಂದೆ ಬರಬೇಕು. ಅದು ಏನು ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇದೆ, ಅವರು ಅದನ್ನ ಇದಕ್ಕೆ ತಲೆ ಹಾಕಬೇಕು. ಯಾಕೆ ಗೊತ್ತಾ, ಸುಮಾರು ಜನ ಊರು ಊರಲ್ಲೂ ಈ ಥರ ತಲೆ ಎತ್ತಿದೆ. ಏನಕ್ಕೆ ತಲೆ ಎತ್ತಿದೆ, ಮೊದಲು ಈ ಥರ ಪ್ರಚಾರ ಇದ್ದಿಲ್ಲ, ಏನಿದ್ದಿಲ್ಲ. ಇವಾಗ ಪ್ರತಿಯೊಂದು ಇದು ಒಂಥರ ಬಿಸ್ನೆಸ್ ಅಂದ್ಕೊಂಡಿದ್ದೀನಿ ನಾನು. ಪ್ರಾಮಾಣಿಕರಿದ್ದಾರೆ, ತುಂಬ ಜನ ಪ್ರಾಮಾಣಿಕರು ಕೆಲಸ ಮಾಡ್ತಿದ್ದಾರೆ. ಏನು ಏನು ವೃದ್ಧಾಶ್ರಮ ಆಗಿರ್ಬೋದು, ವಯೋವೃದ್ಧರದ ಆಶ್ರಮ ಆಗಿರ್ಬೋದು, ಮಕ್ಕಳ ಆಶ್ರಮ ಆಗಿರೋದು, ಸುಮಾರಿದೆ, ಪ್ರಾಮಾಣಿಕರಿದ್ದಾರೆ. ಏನೆಲ್ಲ ಕೇಳೋರೆಲ್ಲ ಉಟ್ಕೊಂಡು ಏನು ಮಾಡಿದ್ದಾರೆ, ಇದನ್ನು ಒಂದು ಬಿಸ್ನೆಸ್ ಥರ ಮಾಡ್ಕೊಂಡಿದ್ದಾರೆ. ಪ್ರಾಮಾಣಿಕರಿದ್ದಾರೆ, ಜೊತೆಗೆ ಇವರು ಸೇರ್ಕೊಂಡು ಏನು ಮಾಡ್ತಾರೆ ಅಂದರೆ ಎಲ್ಲೆಲ್ಲ ಒಂದು ಮನೆ ಕಟ್ಕೊಳೋದು, ಒಂದು ಮನೆ ತೊಗೊಳೋದು. ಮನೆ ತೊಗೊಂಡು ಏನು ಮಾಡ್ತಾವ್ರು ಅಂದರೆ, ಆ ಮನೆಯಲ್ಲಿ ಒಂದು 5,000 ಆಸೆ ಮನೆ ತೊಗೊಂಡ್ಬಿಟ್ಟು ಒಂದು 5 ಜನ 10 ಜನ ಅಂದ್ಕೊಂಡು ಬರ್ತ್ಡೇ ಮಾಡ್ತೀವಿ ಅಂದ್ಬಿಟ್ಟು ಅವ್ರ ಹತ್ರ ಯಾರನ್ನ ಬರ್ತ್ಡೇ ಮಾಡ್ಕೊಳಂಗಿಲ್ಲ, ಅವ್ರ ಹತ್ರ ಒಂದು 10,000 ರೂಪಾಯಿ ಇಸ್ಕೊಳೋದು, ಈ ರೀತಿ ದುಡ್ಡು ಮಾಡೋಕ್ಕೆ ದಂಧೆಗೆ ಇಳಿದುಬಿಟ್ಟಿದ್ದಾರೆ. ಸರ್, ನೀವು ಎಲ್ಲಿ ನೋಡಿದ್ದೀರಾ ಇದ್ರ ಬಗ್ಗೆ, ನೀವೆಲ್ಲ ಪ್ರತ್ಯಕ್ಷ ನೋಡಿ? ನಾನು ಒಬ್ಬ ರಕ್ಷಣಾ ವೇದಿಕೆ ಹುಡುಗನಾಗ ಏನು ಹೇಳ್ತೀನಿ ಅಂದರೆ, ನಾವು ಸುಮಾರು ಜಾಗದಲ್ಲೆಲ್ಲ ಓಡಾಡ್ತೀವಿ, ಪ್ರಾಮಾಣಿಕರು ತುಂಬ ಇದ್ದಾರೆ. ಹೇಳ್ಬೇಕಂದ್ರೆ ಆಟೋ ರಾಜ, ಆಮೇಲೆ ನಕ್ಷತ್ರ ಒಬ್ಬ ಮಂಗಳಮುಖಿಯರು, ಅವ್ರು ಮಾಡ್ತಿದ್ದಾರೆ. ನನಗೆ ಪ್ರಶಂಸೆ ಆಗುತ್ತೆ ಅವ್ರ ಬಗ್ಗೆ ಎಲ್ಲ ಮಾತಾಡಬೇಕಾದ್ರೆ. ಆದರೆ ಈ ನಡುವಿನಲ್ಲಿ ಕೆಲವರು ಇದ್ದಾರೆ, ಇವ್ರೇನಂದ್ರೆ ಅವ್ರ ವೈಯಕ್ತಿಕ ಜೀವನ ನಡೆಸ್ಕೊಳಕ್ಕೋಸ್ಕರ ಈ ಥರ ವೃದ್ಧಾಶ್ರಮ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದ್ಕೊಂಡು ಪ್ರಚಾರಗಳು ಪಡ್ಕೊಂಡು ಯಾರೇ ಒಬ್ಬ ಸಹಾಯ ಮಾಡಿದ್ರೆ ಅದು ಪ್ರಚಾರ ಮಾಡೋಂಥ ಅವಶ್ಯಕತೆ ಇರಲ್ಲ. ಇದೇನಾಗಿದೆ ಅಂದರೆ ಬರ್ತಾ ಬರ್ತಾ ಪ್ಯಾಷನ್ ಶೇರ್ತದ ತಿರುಗ್ತಿದೆ. ವೃದ್ಧಾಶ್ರಮ ಆಗಿರೋದು ಇವಾಗ ಅವರು ಭಿಕ್ಷೆ ಬೇಡ್ತಾ ಇರ್ತಾರೆ, ಅವ್ರು ತಂದು ಇವ್ರು ಸಾಕ್ತೀನಿ ಅಂತ ಹೇಳ್ತಾರಲ್ಲ, ಇವು ಅವ್ರನ್ನ ಪರಿಚಯ ಮಾಡ್ಕೊಂಡ್ಕೊಂಡು ಅವ್ರದ್ದು ಪ್ರಚಾರಗಳು ತೊಗೊಂಡು ಅವ್ರನ್ನ ಬಂದು ಇಟ್ಕೊಂಡಿರ್ತಾರಲ್ಲ, ಅವ್ರನ್ನೂ ಮುಖ ಪರಿಚಯ ಎಲ್ಲರೂ ಮಾಡ್ತಾರೆ. ಯಾವ ರೀತಿ ಇದು ಸರಿ, ಇದು ಇದರಲ್ಲಿ ತಿರ್ಗಿ ಆಮೇಲೆ ಬಂಧಿಸ್ತಾರೆ ಇವ್ರನ್ನ, ಇವ್ರನ್ನ ಒಂದು ಬಂಧಿಸಿ ಇವ್ರನ್ನ ಇಟ್ಕೊಂಡು ಇವ್ರು ಸಾಕ್ತಾ ಇರ್ತಾರೆ ಅಂತ ಹೇಳ್ತೀವಲ್ಲ, ಯಾವ ರೀತಿ ಬಂಧಿಸ್ತಾರೆ? ಮಾನವ ಹಕ್ಕು ಉಲ್ಲಂಘನೆ ಆಗಲ್ವಾ? ಅವ್ರನ್ನ ಹೊರಗೆ ಬಿಡಲ್ಲ ಇವರು, ಹೊರಗೆ ಪ್ರಪಂಚನೇ ಇರಲ್ಲ ಅವ್ರಿಗೆ. ಮನೆಯಲ್ಲಿ ಕೂಡ ಆಗ್ದಂಗೆ ಅವ್ರಿಗೆ ಮಾನವ ಹಕ್ಕುಗಳು ಉಲ್ಲಂಘನೆ ಮಾಡೋಂಗಾಗಲ್ವಾ? ಮಹಿಳಾ ಮತ್ತು ಮಕ್ಕಳ ಸಚಿವರು ಅವರು ಇದಕ್ಕೆ ತಲೆ ಹಾಕ್ಬೇಕು, ಏನಾಗ್ತಿದೆ ಏನು ಎತ್ತ ಅಂದ್ಬಿಟ್ಟು. ಇದು ಸುಮಾರು ಊರೂರಲ್ಲೂ ಈಗ ಮುಂದೊಂದು ದಿನಕ್ಕೆ ಗಲಗಲಿನಲ್ಲೂ ಆಗೋಂಥ ಮುನ್ಸೂಚನೆ ಇದೆ. ಅದು ಯಾವ ರೀತಿ ನಡೆಸ್ತಾರೋ ಅಂತ ಗೊತ್ತಾಗ್ತದೆ, ಯಾವ ಮಾನದಂಡದ ಮೇಲೆ ನಡೆಸ್ತಾರೋ ಅನ್ನೋದು ಗೊತ್ತಿಲ್ಲ. ಇದಕ್ಕೆಲ್ಲ ಒಂದು ಸರ್ಕಾರ ಮುಂದೆ ಬಂದು ಒಂದು ಏನು ಸರ್ಕಾರದ ಏನು ಸಲಹೆ ಇರುತ್ತೆ, ಯಾವ ಮಾನದಂಡದ ಮೇಲೆ ನಡೆಸ್ಬೇಕು ಅನ್ನೋದನ್ನ ಅವರು ಹೇಳಬೇಕು. ತಿರ್ಗಿ ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ನಾನು ಇದ್ರ ಬಗ್ಗೆ ಯಾರಿಗೂ ಹೇಳ್ತಾ ಇರೋದ್ರೆ ಇವ್ರಲ್ಲೇ ಇರ್ತಾರೆ. ಏನು ಅನಾಥಾಶ್ರಮ ನಡೆಸಿರ್ತಾರಲ್ಲ ಅವ್ರಿಗೂ ಇದು ಗೊತ್ತಿರುತ್ತೆ, ಯಾರು ಬೋಗಾಸು, ಯಾರು ಒಳ್ಳೆ ಕಾರ್ಯಗಳು ಮಾಡ್ತಾರೆ, ಯಾರು ಪ್ರಾಮಾಣಿಕರು ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಅವ್ರನ್ನ ನನಗೆ ಸಹಾಯ ಮಾಡಬೇಕು, ಇದ್ರ ಬಗ್ಗೆ ದೊಣಿ ಎತ್ತಿದ್ದೀನಿ. ದೊಣಿ ಎತ್ತಿರೋದು ಯಾವುದು ನನ್ನ ಯಾವುದು ನನ್ನ ವೈಯಕ್ತಿಕ ಕೆಲಸ ಅಲ್ಲ. ಇದು ಈ ರೀತಿ ನಡುವೆ ಒಂದು ಆಟ ಎತ್ಕೊಂಡ್ಬರ್ತಾರೆ, ಮನೆ ಮನೆಗೂ ರೋಡ್ ರೋಡ್ಗೆ ಆಟ ಎತ್ಕೊಂಡ್ಬಾರ್ದು, ನಾವು ಅನಾಥಾಶ್ರಮ ಮಾಡಿದ್ದೀವಿ ಅಂದ್ಬಿಟ್ಟು ಬಟ್ಟೆಗಳು ತೊಗೊಳೋದಾಗಿರ್ಬೋದು, ದುಡ್ಡುಗಳು ಇಸ್ಕೊಳೋದಾಗಲಿ ಡಬ್ಬದಲ್ಲಿ ಬಂದು ಇಸ್ಕೊಂತಾರೆ. ಹೋಗ್ತಾ ಇದ್ದಾಗ ಹೋಗೋದಾಗಿರಲಿ ಬಟ್ಟೆ ಬಿಸಾಕ್ತಾರೆ, ನಾನೇ ನೋಡಿದ್ದೀನಿ ಬಟ್ಟೆ ಬಿಸಾಕ್ತಾರೆ, ದುಡ್ಡು ಇಟ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅದು ಯಾರಲ್ಲಿ ಅನಾಥಾಶ್ರಮ ಮಾಡೋರು ಏನು ಎತ್ತ ನಮ್ಗೇನು ಗೊತ್ತಾಗಲ್ಲ. ಯಾರಿಗೂ ಯಾರೇ ದೊಡ್ಡವ್ರಿಗೆ ಆಗಲಿ, ಯಾವುದೇ ಪೊಲೀಸ್ ಯಾರಿಗೂ ಈ ಅನಾಥಾಶ್ರಮ ಮಾಡ್ತಾ ಇದು ಮಾಡ್ತಾರ ಅಲ್ಲಿಗೆ ಅವರು ಕಣ್ಣು ಬೀಳಲ್ಲ ಅವ್ರಿಗೆ. ಅದು ಇವ್ರಿಗೆ ಈ ಏನು ಇಲ್ಲೀಗಲಾಗಿ ನಡೆಸ್ತಾರವ್ರಿಗೆ ಒಂದು ಲೈಸೆನ್ಸ್ ಸಿಕ್ಕಿದಂಗೆ ಆಗಿದೆ. ಇದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಸರ್ಕಾರದ ಕಠಿಣ ಕ್ರಮದಿಂದ ಇದನ್ನು ಜರುಗಿಸ್ಬೇಕು. ಯಾರೇ ಆಗಲಿ ಏನಿಷ್ಟು ಜಾಗ ಅಂತ ಇರಬೇಕು, ಯಾಕಂದ್ರೆ ಬಂಧಿಸ್ಬಿಟ್ಟಿರ್ತಾರೆ, ವಶಾನನ ಆಚೆಗೆ ಬರಲ್ಲ ಅವರು, ಅವ್ರಿಗೇನೋ ಮೂರತ್ತು ಊಟ ಅಂತ ಹೇಳ್ತಾರೆ, ಒಳಗಡೆ ಏನು ಸಮಸ್ಯೆ ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಅನಾಥಾಶ್ರಮ ನಡೆಸ್ತಾರೆ ಅಂದ ತಕ್ಷಣ ಎಲ್ಲರಿಗೂ ಕಣಿಕಾರ ಬಂದ್ಬಿಡುತ್ತೆ, ಯಾರು ಅದನ್ನ ಯೋಚನೆ ಮಾಡಲ್ಲ. ನಾನೇನು ಹೇಳ್ತೇನೆ, ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಬೇಕು, ಒಳಗಡೆ ಇರೋ ಪ್ರತಿಯೊಂದು ಹೋಗಿ ವಿಚಾರಣೆ ಮಾಡಬೇಕು, ಅವ್ರನ್ನ ಬಂಧನ ಮಾಡಿರ್ತಾರೆ. ನೀವು ಹೋಗ್ತೀವ, ನೀವೇನೋ ಹುಟ್ಟು ಹಬ್ಬ ಇದ್ರೆ ನೀವೇನೋ ಆಚರಿಸ್ತೀವಿ ಬರ್ತೀವ, ಒಳಗಡೆ ಏನು ನಡೀತಿದೆ ಅನ್ನೋದು ಯಾರಿಗೂ ಗೊತ್ತಾಗುತ್ತೆ, ಯಾರಿಗೂ ಗೊತ್ತಾಗಲ್ಲ. ಇದರಿಂದ ನಾನು ದುಣಿ ಹಚ್ಚಿರೋದು ಏನಂದ್ರೆ, ಪ್ರಾಮಾಣಿಕರಿದ್ದಾರೆ, ಪ್ರಾಮಾಣಿಕರ ಜೊತೆಗೆ ಇನ್ನೊಬ್ರು ಈ ತರ ಮಾಡಿ ಅವ್ರ ಜೀವನಕ್ಕೆ ಅವ್ರ ವೈಯಕ್ತಿಕ ಜೀವನಕ್ಕೋಸ್ಕರ ಇದನ್ನ ಇವಾಗ ಈ ನಡುವೆ ಟ್ರೆಂಡ್ ಮಾಡ್ಕೊಂಡಿದ್ದಾರೆ, ಫ್ಯಾಷನ್ ಶೋ ತರ ಆಗಿದೆ. ಎಲ್ಲ ಫೇಸ್ಬುಕ್ ಅಲ್ಲಿ ಇದೆಲ್ಲ ಹಾಕೊಂಡು ಒಳ್ಳೆ ಕೆಲಸ ಎಲ್ಲರೂ ಮಾಡಲಿ, ಅದು ನಮ್ಮ ಸಹಕಾರ ಇರುತ್ತೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ
ಇಂಥ ಕಾರ್ಯಕ್ರಮಗೆ ನಾವು ತುಂಬ ಸಹಕಾರ ಕೊಟ್ಕೊಂಡು ಬಂದಿದ್ದೀವಿ. ಆದರೆ ಇದರಲ್ಲಿ ಎಲ್ಲೋ ಕೆಲವು ಈ ನಡುವೆ ನಕಲಿಗಳು ಉಟ್ಕೊಂಡು ಈ ರೀತಿ ದಂಧೆ ಮಾಡ್ತಿದ್ದೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ನೋಡಿದಂಗೆ ನಾನು ನಿಶ್ಚಯದ ಹೇಳ್ತಾ ಇದ್ದೀನಿ. ಸರ್, ಈಗ ಮನವಿ ಯಾರಿಗೆ ಕೊಡಬೇಕು ಅಂತ ಸರ್ಕಾರದ? ಸರ್, ಇವಾಗ ಇದು ಮನವಿ ಉಪಮುಖ್ಯಮಂತ್ರಿಗಳಾದ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರಿಗೆ ಬಂದಿದ್ದಾರೆ ನಮ್ಮ ಇಲಾಖೆಗೆ. ಅವ್ರಿಗೆ ಮನವಿ ಕೊಡೋದ್ರ ಮುಖಾಂತರ ಇದ್ರ ಬಗ್ಗೆ ಅವರು ತನಿಖೆ ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ಇದನ್ನ ಜಿಲ್ಲಾವಾರು ಏನು, ಇವಾಗ ನಾವು ಮನವಿ ಕೊಟ್ಟ ಮೇಲೆ ಜಿಲ್ಲಾವಾರು ಅವ್ರೂ ಒಂದು ಇವಾಗ ಎಲ್ಲ ಯೋಜನೆಗಳು ಮಾಡಿದ್ದಾರೆ. ಅವ್ರೂ ಏನು ನಮ್ಮ ಮಹಿಳೆಯರಿಗಾಗಿರ್ಬೋದು ಎಲ್ಲ ರೀತಿ ಯೋಜನೆ ಮಾಡಿದ್ದಾರೆ. ವೃದ್ಧರಿಗೆ ಕೊನೆಗಾಲದಲ್ಲಿ ಅವ್ರಿಗೆ ಒಂದು ಕೊನೆಗಾಲದಲ್ಲಿ ತೃಪ್ತಿಯಿಂದ ಸಾಯುವಂತಕ್ಕೆ ಯಾರು ನಿರಾಶ್ರಿತರೋ ಅವ್ರಿಗೊಂದು ಜಾಗ ಮಾಡಿಕೊಡ್ಬೇಕು. ಆ ಜಾಗ ವಿಸ್ತಾರವಾಗಿರಬೇಕು. ಪ್ರತಿಯೊಂದನ್ನು ಅವ್ರಿಗೂ ಮನೋರಂಜನೆ ಆಗಿರ್ಬೋದು ಆಟ ಪ್ರತಿಯೊಂದನ್ನು ಅವ್ರಿಗೆ ವಯಸ್ಸಾದವ್ರಿಗೆ ಮಾಡಿಕೊಟ್ಟು ಈ ಕೊನೆಗಾಲದಲ್ಲಿ ಸುಖವಾಗಿ ಅವರು ಇರಲಿ ಅನ್ನೋದಕ್ಕೆ ಸರ್ಕಾರ ಮುಂದೆ ಬಂದು ಅದು ನಿಂತ್ಕೊಂಡು ಒಂದು ಯೋಜನೆ ಕೈಗೆತ್ಕೊಬೇಕು ಅನ್ನೋದು ಈ ಕಾರ್ಯಕ್ರಮ ನಾವು ಮಾಡ್ತಾ ಇರೋಂಥ ಕೊಡ್ತಾ ಇರೋಂಥ ಏನು ಮನವಿ ಇದೆ ಅದ್ರದ್ದು ಉದ್ದೇಶ ಸರ್.